ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ವಿಟಮಿನ್ ಸಿ ಮತ್ತು ಕೆ ಹೇರಳವಾಗಿರುವಂತಹ ಟೊಮೆಟೊ ಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಟೊಮೆಟೊ ಕಾಯಿ ತೊಕ್ಕಿನ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈ ತೊಕ್ಕನ್ನು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಇದೆಲ್ಲದಕ್ಕೂ ಸಹ ಸೈಡ್ ಡಿಶ್ಶಾಗಿ ತುಂಬಾ ಟೇಸ್ಟಾಗಿರುತ್ತೆ. ಅಷ್ಟೇ ಅಲ್ಲದೆ ದೋಸೆ ಇಡ್ಲಿಗೆ ಸಹ ಈ ಚಟ್ನಿಯನ್ನು ಉಪಯೋಗಿಸ್ಬೋದು. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಂಡ್ಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ನಾನಿಲ್ಲಿ 4 ಟೊಮೆಟೊ ಕಾಯಿಯನ್ನು ಉಪಯೋಗಿಸಿರೋದ್ರಿಂದ 1/2 ಸ್ಪೂನ್ಗಿಂತ ಕಡಿಮೆ ಅಷ್ಟು ಜೀರಿಗೆ ಉಪಯೋಗಿಸಿದ್ದೀನಿ. ಹಾಗೆ ಒಂದು 4 ಕಾಳು ಮೆಂತ್ಯವನ್ನು ಉಪಯೋಗಿಸಿ, ಹೆಚ್ಚು ಮೆಂತ್ಯ ಉಪಯೋಗಿಸಿದರೆ ಕೆಲವೊಮ್ಮೆ ಕಹಿ ಬರುತ್ತೆ. ಹಾಗಿದ್ರಿಂದ ಒಂದು 4 ಇಲ್ಲ 8 ಕಾಳಷ್ಟೇ ಮೆಂತ್ಯವನ್ನು ಉಪಯೋಗಿಸಿ. ನಂತರ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ನಿಮ್ಮ ಚಾಯ್ಸು, ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಸಹ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಈ ತೊಕ್ಕಿನ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಹಾಗೆ ಉದ್ದುದ್ದಕ್ಕೆ ಸೀಳ್ಕೊಂಡಿರುವಂತಹ 2 ಈರುಳ್ಳಿ, ಈರುಳ್ಳಿಯೆಲ್ಲ ಏನು ಬೇಯಲಿಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ. ನಂತರ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕಾಯನ್ನು ಸಹ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಗಾತ್ರದ 4 ಟೊಮೆಟೊವನ್ನು ಉಪಯೋಗಿಸಿದ್ದೀನಿ. ಟೊಮೆಟೊ ಕಾಯಿಯಲ್ಲೇ ಹುಳಿ ಅಂಶ ಇರೋದರಿಂದ ಮತ್ತೆ ಇದಕ್ಕೆ ಹುಣಸೆ ಹಣ್ಣು ಇದ್ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ನಂತರ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇವೆಲ್ಲ ಪದಾರ್ಥಗಳ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಟೊಮೆಟೊ ಕಾಯಿ ಒಂದು ಮನೇಲಿದ್ದರೆ ನಾವು ಈಸಿಯಾಗಿ ಒಂದು 5 ಇಲ್ಲ 6 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ನಂತರ ಇದೆಲ್ಲವೂ ಬೆಂದಾದ ನಂತರ ಸ್ಟವ್ ಆರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ ಸಹ ಹಾಕ್ಕೊಳ್ಳಿ. ಟೊಮೆಟೊ ಕಾಯಲ್ಲಿ ಹುಳಿ ಅಂಶ ಇರೋದರಿಂದ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕೆ ತೆಂಗಿನ ತುರಿ ಇದ್ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಇವೆಲ್ಲವನ್ನು ಹಾಕಿದ ನಂತರ ತುಂಬ ನಯಸ್ಸಾಗೋ ಥರ ಏನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿತರಿ ಇದ್ದರೂ ಸಹ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ರುಬ್ಬಿದ ನಂತರ 1 ಬಾಂಡ್ಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿನ ಆಪ್ಷನ್ನಲ್ಲೂ ನೀವು ಬೇಡ ಅಂದರೆ ಅರಿಶಿನವನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗು ಹಾಗೂ 1 ಒಣಮೆಣಸಿನಕಾಯಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಟೊಮೆಟೊ ಕಾಯಿ ಚಟ್ನಿಯನ್ನು ಸಹ ಈ ಒಗ್ಗರಣೆ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳಿ. ಇದರ ನೀರಿನಂಶ ಹೋಗಿ ಗಟ್ಟಿಯಾಗೋಕ್ಕೆ ಬಂತು ಅಂದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಳಿ. ಹೀಗೆ ಕುದಿಸಿ ರೆಡಿ ಮಾಡಿಟ್ಕೊಂಡ್ರೆ ನೀವು ಮಿನಿಮಮ್ 15 ದಿವಸಗಳ ಕಾಲ ಈ ತೊಕ್ಕನ್ನು ಉಪಯೋಗಿಸ್ಬೋದು. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತ್ಯಾಕೆ ತಡ, ನಿಮ್ಮನೇಲಿ ಟೊಮೆಟೊ ಕಾಯಿ ಇದ್ದರೆ ಈಗಲೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು.